ಇದು ಏನೋ ಕೈವಾಡ ಇರ್ತದೆ. 42 ಕೋಟಿ ಒಬ್ಬನು ಯಾನುವೇ ಮನೆಯಲ್ಲಿ ಆಗಲಿ ಇನ್ನೊಂದರಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಏನೋ ಒಂದು 2 ಕೋಟಿ 3 ಕೋಟಿ ಸಂಪಾದನೆ ಮಾಡ್ಬೋದು, ಇಟ್ಕೊಂಡಿರ್ಬೋದು. ಇದು ರಾಜಕೀಯದವ್ರದ ಕೈವಾಡ ಇದೆ. ಯಾಕೆಂದರೆ 5 ಸ್ಟೇಟ್ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೋಸ್ಕರ ಕೆಲವು ಈಗ ಬೇರೆ ಸ್ಟೇಟ್ಗಳಲ್ಲಿ ಕರೆಂಟ್ ಇದು ಕಾಂಗ್ರೆಸ್ ಪಕ್ಷಗಳಿಗೆ ಸಪೋರ್ಟ್ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷಗಳು ಇರುತ್ತಕ್ಕೆ ಈ ದುಡ್ಡನ್ನ ಮಾಡಿರ್ಬೋದು ಅಂತ ನಮ್ಗೆ ಅನ್ನಿಸ್ತದೆ ಹೊರತು ಬೇರೆ ಉದ್ದೇಶ ಹೇಳೋಕ್ಕಾಗಲ್ಲ ಸರ್. ಕೆಲವರು ಹೇಳ್ತಾ ಇದ್ದಾರೆ ಸರ್, ಈ 5 ಯೋಜನೆಗಳು ಎಂ ಪಿ ಎಲೆಕ್ಷನ್ ಮುಗಿಯೋ ತನಕ ಮಾತ್ರ ಅಂತ. ಅಲ್ಲ, ಅದು ಮುಂದುವರಿಸ್ತಲ್ಲಿ ಮುಂದುವರಿಸ್ತೇನೆ ಇರಲಿ, ಅದು ಅಪ್ರಯೋಜಕ ಅನ್ನಿಸ್ತದೆ ನನಗೆ. ಈಗೇನು ಮಾಡಬೇಕಾಯ್ತು, ಅವರು ವಿದ್ಯಾವಂತರು, ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ವರೆಗೂ ಇಲ್ಲ ಡಿಗ್ರಿವರೆಗೂ ಇಲ್ಲ ಎಂ ಬಿ ಬಿ ಎಸ್ ಡಾಕ್ಟ್ರ್ ಓದುವಂಥವ್ರಿಗೆ ಬಡವ್ರ ಬಗ್ಗರಿಗೆ ಅನುಕೂಲ ಆಗೋಗೆ ಫ್ರೀ ಎಜುಕೇಷನ್ನು. ಮತ್ತು ಈಗ ಬಡವ್ರ ಬಗ್ಗರಿಗೆ ಈಗ ಕೆಲವ್ರು ಎಷ್ಟೋ ಜನ ವೃದ್ಧಾಶ್ರಮ ಅಲ್ಲಿ ಇಲ್ಲಿ ಸೇರ್ಕೋತಾರೆ, ಅಂಥವನ್ನೆಲ್ಲ ಗೌರ್ಮೆಂಟೇ ನೋಡ್ಕೊಂಬಂಥ ವ್ಯವಸ್ಥೆ ಮಾಡಬೇಕಾಯಿತು. ಇವರು ಬರೀ ಲೇಡೀಸಲ್ಲಿ ಮಾತ್ರ ಹಿಂದುಳಿದವ್ರು, ಅವರ ಬರೀ ಲೇಡೀಸ್ಗೆ ಬಸ್ಸಲ್ಲಿ ಕೊಟ್ಬಿಟ್ರಲ್ಲ, ಇನ್ನು ಉಳಿದವ್ರು ಗಂಡಸ್ರಿಗೆ ಸೀಟೇ ಇಲ್ಲ. ಇವತ್ತು ನಿಂತ್ಕೊಂಡು ಹೋಗೋಕ್ಕಾಗಲ್ಲ, ಆ ಪರಿಸ್ಥಿತಿ ಬಂದದಲ್ಲ. ವಯಸ್ಸಾದವ್ರು ಗಂಡಸರು ನಿಂತ್ಕೊಳ್ಳೋಕ್ಕಾಗಲ್ಲ, ಸೀಟ್ ಕೊಡಲ್ಲ. ನೀವು ಹೆಂಗಸ್ರಿಗೆ ಸೀಟ್ ಬಿಟ್ಕೊಡಿ ಅಂತ ಹೇಳ್ತಾರೆ, ಏನು ಮಾಡಬೇಕು ಅದಕ್ಕೆ? ಮಾಡಬೇಕಾಯಿತು. 60 ವರ್ಷನೂ 65 ವರ್ಷನೂ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ 65 ವರ್ಷ ಆದಮೇಲೆ ಫ್ರೀ. ಕೈಲಾಗದವರು ಅವರು, ದುಡಿಕಾಗದೇ ಇರೋರು, ಅಂಥವ್ರು ಮಾಡಬೇಕಾಯ್ತೆ ಹೊರದು. ಇವರು ಯಂಗೇಜು 15 ವರ್ಷ ತುಂಬಿರಲಿ, 10 ವರ್ಷ ತುಂಬಿರಲಿ, 12 ವರ್ಷ ತುಂಬಿರಲಿ, 25 ವರ್ಷ ತುಂಬಿರಲಿ, ಇಂಥವ್ರಿಗೆಲ್ಲ ಫ್ರೀ ಮಾಡಿಬಿಟ್ಟು ಫ್ರೀ ಅಕ್ಕಿ ಕೊಡಬೇಕು. ಅದು ನಿಜವಾದ್ದು, ಅದೊಂದು ಕರೆಕ್ಟ್, ಅದಕ್ಕೆ ಒಪ್ಕೋತೀವಿ ನಾವು. ಮಿಕ್ಕದ್ದು ಈ ಯೋಜನೆ ಮಾಡಿರೋದು ಸರಿ ಇಲ್ಲ. 2000 ರೂಪಾಯಿ ಫ್ರೀ ವಿದ್ಯುತ್ತು, ವಿದ್ಯುತ್ತೇ ಇಲ್ಲ ಈಗ, ವಿದ್ಯುತ್ಗೆ ಹಾಕಾರ ಕೂತದೆ. ಯಾವ ದೇಶದಲ್ಲಿ ಉತ್ಪತ್ತಿ ಆಯ್ತಿಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಮಳೆ ಉದುರ್ತಾನೆ ಕರೆಂಟ್ ಉತ್ಪತ್ತಿ ಆಗೋದು. ಎಲ್ಲಿಂದ ತಂದ್ಕೊಡ್ತಾರೆ ಇವರು? ಕಲ್ಲಿದ್ದು ರೈಟ್ ಏನಾಗದೆ ಇವತ್ತು? ವಿದ್ಯುತ್ ಉತ್ಪಾದನೆ ಮಾಡ್ಬೇಕಂದ್ರೆ ಕಲ್ಲಿದ್ದು ಮೇನ್ ಬೇಕೇ ಬೇಕು. ಎಲ್ಲೈತೆ, ಎಲ್ಲಿನ ಮಾಡ್ತಾರೆ? ಮಳೆ ಎಲ್ಲೋದೈತೆ, ಎಲ್ಲಿನ ಬೆಳೆ ಎಲ್ಲಿ ತರ್ತಾರೆ? ಈಗ ಬಡವ್ರ ಬಗ್ಗರು ಕೂಲಿ ಮಾಡೋರು ಇವ್ರಿಗೆಲ್ಲ ಫ್ರೀ ಅಕ್ಕಿ ಕೊಡೋದು, ಅದರಲ್ಲಿ ಏನು ಮೋಸ ಇಲ್ಲ, ಅದರಲ್ಲಿ 10 ಕೆಜಿ ಮೋಸ ಇಲ್ಲ. ಮಿಕ್ಕದ್ದು ಎಲ್ಲ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.